ಸರ್ ಘೋಷಣೆ ಆಗಿದ್ದು ಸಂತೋಷ ಆಗಿದೆ ಸರ್. ಮೊದಲನೇ ಪಟ್ಟಿಯಲ್ಲಿ ಅದು ಕರ್ನಾಟಕದಲ್ಲಿ ಮೊದಲನೇ ಹೆಸರು ಘೋಷಣೆ ಆಗಿದ್ದರಿಂದ ಭಾಳ ಸಂತೋಷ ಆಗ್ತಾ ಇದೆ. ಈ ಟಿಕೆಟ್ ಕೊಡಿಸ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಎಲ್ಲ 6 ಶಾಸಕರು, ವಿಶೇಷವಾಗಿ ಎಂ ಬಿ ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ಯಶವಂತ ರೇಗೌಡರು, ನಾಡಗೌಡರು, ನಮ್ಮ ಇಬ್ಬರು ಶಾಸಕರು ಕಡುಗೊಂಡಾಗಿರ್ಬೋದು, ಮುಂಡಗೋಳಿ ಅವರಾಗಿರ್ಬೋದು, ಜೊತೆಗೆ 3 ಮಂದಿ ವಿಧಾನ ಪರಿಷತ್ ಸದಸ್ಯರು, ಪ್ರಕಾಶ್ ರಾಠೋಡ್ ಅವರು, ಸುನೀಲ್ ಗೌಡರು, ಜೊತೆಗೆ ಪ್ರಕಾಶ್ ಹುಕ್ಕೇರಿ ಅವರು, ಮತ್ತು 2 ಪರಾಜಿತ ಅಭ್ಯರ್ಥಿಗಳು, ಮತ್ತು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ನನಗೆ ಒಟ್ಟಾರೆಯಾಗಿ ಒಮ್ಮತದ ಅಭಿಪ್ರಾಯ ಮುಖಾಂತರ ನನ್ನ ಆಯ್ಕೆ ಆಗಲಿಕ್ಕೆ ಕಾರಣ. ಅವರಿಗೆ ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಿಜೆಪಿಯ ಭದ್ರಕೋಟೆಯನ್ನ ರಾಜವಲ್ಗುರು ಕಾಂಗ್ರೆಸ್ ಅವರು ಹೇಗೆ ಬೆದರಿಸ್ತಾರೆ? ಬಿಜೆಪಿ ಭದ್ರಕೋಟೆಯನ್ನ ಎಲ್ಲರೂ ನೀವು ಮತ್ತು ನಿಮ್ಮ ನಾಯಕರು ಹೇಗೆ ಬೆದರಿಸ್ತೀವಿ? ಈ ಸಲ ಖಂಡಿತವಾಗಿ ಬೆದರಿಸ್ತೀವಿ. ಆ ವಿಶ್ವಾಸ ಇರೋದರಿಂದಲೇ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕಳೆದ ಎಂ ಬಿ ಪಾಟೀಲ್ ಎಂ ಪಿ ಆದಮೇಲೆ ಇಲ್ಲಿವರೆಗೂ ಕೂಡ ನಾವು ಲೋಕಸಭೆಯಲ್ಲಿ ಗೆದ್ದಿರಲಿಲ್ಲ. ಈ ಸಲ ಹೊಸ ಇತಿಹಾಸ ನಿರ್ಮಾಣ ಮಾಡ್ಬೇಕಂತಲೇ ನನ್ನನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮವು, ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮವು ಪ್ರತಿ ಕುಟುಂಬಕ್ಕೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಸುಮಾರು 5-6 ಸಾವಿರ ಪ್ರತಿ ತಿಂಗಳು ಕೂಡ ನೇರವಾಗಿ ಅವರಿಗೆ ಲಾಭ ಆಗ್ತಾ ಇದೆ. ಆ ಕುಟುಂಬಗಳು ಕೂಡ ಇವತ್ತು ನಮ್ಮ ಪರವಾಗಿ ನಿಲ್ತಾ ಇವೆ ಅಂತಕ್ಕಂಥ ಭರವಸೆ ಇದೆ. ಈಗ ಬಿಜೆಪಿ ಅವರು ಅಭಿವೃದ್ಧಿ ಮತ್ತು ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ, ಸ್ವಾತಂತ್ರ್ಯ ಇದೆಲ್ಲ ಹೇಗಿರುತ್ತೆ ನೋಡ್ರಿ? ಅವ್ರು ಭಾಳ ಇತಿಹಾಸ ಗೊತ್ತಿಲ್ಲ ಅವ್ರು, ಬಿಜೆಪಿ ಅವ್ರಿಗೆ ದೇಶದ ಇತಿಹಾಸ ಓದಿಲ್ಲ. ಸ್ವಾತಂತ್ರ್ಯವನ್ನ ನಾವೇ ಪಡೆದಿದ್ದೇವೆ. ಕಾಂಗ್ರೆಸ್ ಸಂಸ್ಥೆನೇ ದೇಶದಲ್ಲಿ ಸ್ವಾತಂತ್ರ್ಯ ಆಂದೋಲನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿದ್ದೇವೆ. ದೇಶ ಸ್ವತಂತ್ರ ಆದಾಗ ಒಂದು ಸೂಜಿಯನ್ನು ಕೂಡ ತಯಾರು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ನಮಗೆ. ಅಂಥ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿಯಿಂದ ಸುಮಾರು 50 ವರ್ಷದಲ್ಲಿ ದೇಶವನ್ನು ಸದೃಢವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ, ಅದನ್ನು ಅವ್ರು ತಿಳ್ಕೋಬೇಕು. ಬಿಜೆಪಿ ವಿರುದ್ಧ ಗ್ಯಾರಂಟಿ ಯೋಜನೆಗಳ ನೀವು ಪ್ರಚಾರ ಇಲ್ಲ, ನಮ್ಮ ಅನೇಕ ವಿಚಾರಗಳಿದಾವೆ. 2013 2018 ನಾವೇನು ನೀರಾವರಿ ಕೆಲಸ ಇಲ್ಲಿ ಮಾಡಿದ್ದೇವೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಏನು ಬಡಜ ಕೃಷಿ ಕಾರ್ಮಿಕರಿಗೆ ಏನು ಮಾಡಿದ್ದೇವೆ, ದಲಿತರಿಗೆ ಏನು ಮಾಡಿದ್ದೇವೆ, ಎಲ್ಲ ಮೇಲ್ಗೋದ ವರ್ಗ ಜನರಿಗೆ ಏನು ಮಾಡಿದ್ದೇವೆ, ಅನೇಕ ಕಾರ್ಯಕ್ರಮ ಕೂಡ ನಮ್ಮ ಬೆನ್ನಿಗಿವೆ. ಅದರ ಆಧಾರದ ಮೇಲೆ ನಾವು ಚುನಾವಣೆಗೆ ಹೋಗ್ತೀವಿ. ಜುಡೇರಿ ಈಗ ಆಪ್ಕೆ ಅಪ್ನೆ ಚಾನೆಲ್ ಬಿಜಾಪುರ್ ಸಮಯಕ್ಕೆ ಸಾಥ್.